श्री महागणपतये नमः, श्री गुरुभ्यो नमः, हरिः ओम। सिरिगन्नड सुद्दिवाहिनिय सदभिमानद सहृदय वीक्षक महाशयरे, तमगेल्लरिगू कूड सिरिगन्नड सुद्दिवाहिनिगे स्वागत। दयामयनादंथ भगवंतन अनुग्रह तम्मेल्लरिगे प्राप्तियागलि, तम्मेल्लर जीवन आरोग्यदायकवागिरलि, संतृप्तिदायकवागिरलि एंदु भगवंतनल्लि प्रार्थनेयन्नु माड्ता ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಬನ್ನಿ ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂತಹ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂತಹ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2022 ನವೆಂಬರ್ ತಿಂಗಳ 17ನೇ ತಾರೀಕು ಬೃಹಸ್ಪತಿ ವಾಸರ, ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ. ಬನ್ನಿ. ಶ್ರೀ ಶುಭಕೃತು ನಾಮ ಸಂವತ್ಸರೆ, ದಕ್ಷಿಣಾಯಿನೆ, ಶರತ್ ಋತು, ಕಾರ್ತಿಕ ಮಾಸ, ಕೃಷ್ಣ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಈ ದಿನದ ನಕ್ಷತ್ರ ಮಖ ನಕ್ಷತ್ರ. ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃಕಾಲ 6:17, ಸೂರ್ಯಾಸ್ತ 5:51. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ, ಇದು 7:59 ಇರುವಂಥದ್ದು. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗತ್ತೆ. ಈ ದಿನದ ಯೋಗ ಐಂದ್ರಯೋಗ, ಇದನ್ನು ಇಂದ್ರಯೋಗ ಅಂತ ಕೂಡ ಕರೀತಾರೆ. ಹಾಗೆ ದಿಕ್ಷೂಲೆ ಇರುವಂಥದ್ದು ಈ ದಿನ ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ತುಲ, ಚಂದ್ರ ಇರುವಂಥ ರಾಶಿ ಸಿಂಹ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 1:35 3:02. ಇನ್ನು ಗುಳಿಕ ಕಾಲ ಈ ದಿನ 9:14 10:41. ಹಾಗೆ ಯಮಗಂಡ ಕಾಲ ಈ ದಿನ 6:21 7:47 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ 10:18 11:01. ಹಾಗೆ ಮಧ್ಯಾಹ್ನ 2:35 3:18 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ, ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ನಿಮಗೆ ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ 11:44 ಮಧ್ಯಾಹ್ನ 12:27 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತಕಾಲ ಇರುವಂಥ ಸಮಯ ಅಂತ ಹೇಳಿದ್ರೆ ಈ ದಿನ 6:42 ರಾತ್ರಿ 8:28 ಅಮೃತಕಾಲದ ಸಮಯ. ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿವರಗಳನ್ನು ನೋಡೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಎಲ್ಲ ಕೆಲಸ ಕಾರ್ಯಗಳಿಗೆ ಶುಭಕರವಾಗಿರುವಂಥದ್ದು. ಹಾಗೆ ಒಂದು ಜ್ಞಾನಕ್ಕೆ ಪಾಂಡಿತ್ಯವನ್ನು ಗಳಿಸ್ಕೊಳ್ಳಿಕ್ಕೆ, ಹಾಗೆ ಏನಾದರೂ ಹೊಸದನ್ನು ಕಲಿಯಬೇಕು ಅನ್ನುವಂಥವರು ಈ ಗುರುವಾರ ಗುರುವಿನ ಆರಾಧನೆಯನ್ನು ಮಾಡ್ತಾ ನಿಮ್ಮ ಅಭ್ಯಾಸವನ್ನು ಮುಂದುವರಿಸಿದರೆ ಖಂಡಿತ ಒಳ್ಳೆಯ ಫಲ ಕೂಡ ಸಿಕ್ಕತ್ತೆ. ಹಾಗೆ ಭಾಗ್ಯಕ್ಕೆ, ಸಂಪತ್ತಿಗೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ಈ ದಿನದ ವ್ಯಾಪಾರ ವ್ಯವಹಾರಗಳಲ್ಲೂ, ಹಣಕಾಸಿನ ಚಟುವಟಿಕೆಗಳಲ್ಲೂ ಕೂಡ ವಿಶೇಷ ಲಾಭವನ್ನು ಪಡ್ಕೊಳ್ಳಿಕ್ಕೂ ಕೂಡ ಅನುಕೂಲಕರವಾಗಿರುವಂಥ ಸನ್ನಿವೇಶಗಳು ಬಂದಿರುತ್ತೆ. ಹಾಗೆ ಧರ್ಮಕ್ಕೆ, ಶ್ರದ್ಧೆಗೆ, ಸದ್ಗುಣಕ್ಕೆ, ನ್ಯಾಯಕ್ಕೆ, ಜ್ಞಾನಕ್ಕೆ ಕಾರಕನಾಗಿರುವಂಥವನು ಗುರು.
ಹಾಗಾಗಿ ಈ ಕ್ಷೇತ್ರದಲ್ಲಿ ಯಾರ್ಯಾರು ಉನ್ನತಿಯನ್ನು ಅಥವಾ ಪ್ರಗತಿಯನ್ನು ಬಯಸ್ತಾ ಇದ್ದೀರೋ ಎಲ್ಲರಿಗೂ ಕೂಡ ಒಳ್ಳೆಯ ಫಲಗಳು ಈ ದಿನ ಸಿಕ್ಕತ್ತೆ, ಗುರುವಾರದ ದಿನ. ಹಾಗಾಗಿ ಗುರುವೇ ನಿಮ್ಮನ್ನು ಕೈ ಹಿಡಿದು ಮುನ್ನಡೆಸುವಂಥ ದಿನ ಇದು. ಹಾಗೆ ಈ ದಿನ ಇರುವಂಥ ಗುರು ಹೋರ ಇದು ಈ ದಿನ ಬೆಳಿಗ್ಗೆ 6:12 7:11 ಇನ್ನು ಮಧ್ಯಾಹ್ನ 12:59 1:58 ಹಾಗೆ ರಾತ್ರಿ 7:54 8:56 ಗುರು ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂಥ ಶನಿ ಹೋರ ಸಮಯ ಅಂತ ಹೇಳಿದ್ರೆ ಈ ದಿನ ಪ್ರಾತಃಕಾಲ 5:11 6:13 ಹಾಗೆ ಮಧ್ಯಾಹ್ನ 12:01 12:59 ಇನ್ನು ಸಂಜೆ 6:52 ರಾತ್ರಿ 7:54 ಶನಿ ಹೋರ ಇರುವಂಥ ಸಮಯ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಪಾರ್ಟ್ನರ್ಶಿಪ್ಪಲ್ಲಿ ವ್ಯವಹಾರವನ್ನು ಮಾಡುವಂಥವರು ಹಾಗೆ ಆರ್ಬಿಟ್ರೇಷನ್ಗೆ ಮೀಡಿಯೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲೂ ಕೂಡ ಈ ದಿನ ಇರುವಂಥ ಬುಧ ಹೋರವನ್ನು ಅವಾಯ್ಡ್ ಮಾಡಿ. ಇನ್ನು ವಿಶೇಷವಾಗಿ ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಯಾವುದೇ ರಿಜಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ಈ ದಿನ ಮಾಡಬೇಡಿ, ಅದರಲ್ಲೂ ಈ ಬುಧ ಹೋರ ಸಂದರ್ಭದಲ್ಲಿ. ಹಾಗಾಗಿ ಈ ಬುಧ ಹೋರ ಈ ದಿನ ಬೆಳಿಗ್ಗೆ 10:05-11:03 ಇನ್ನು ಅಪರಾಹ್ನ 4:52 5:51 ಹಾಗೆ ರಾತ್ರಿ 12:02 1:03 ಬುಧ ಹೋರ ಇರುವಂತಹ ಸಮಯ, ಇದನ್ನು ಅವಾಯ್ಡ್ ಮಾಡಿ. ಹಾಗೆ ಈ ದಿನ ಇರುವಂತಹ ರವಿ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ರವಿ ಹೋರ ಚೆನ್ನಾಗಿದೆ. ಇನ್ನು ವಿಶೇಷವಾಗಿ ಪಾರ್ಟ್ನರ್ಶಿಪ್ಪಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂಥದ್ದು, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳೇನೇ ಇದ್ದರೂ ಅದನ್ನು ಈ ರವಿ ಹೋರ ಸಂದರ್ಭದಲ್ಲಿ ಮಾಡಿ ಒಳ್ಳೆಯ ಫಲ ಸಿಕ್ಕತ್ತೆ. ಇದು ಈ ದಿನ ಬೆಳಿಗ್ಗೆ 8:08-9:06 ಹಾಗೆ ಮಧ್ಯಾಹ್ನ 2:56-3:54 ಇನ್ನು ರಾತ್ರಿ 9:58-11:00 ರವಿ ಹೋರ ಇರುವಂತಹ ಸಮಯ, ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶುಕ್ರ ಹೋರ ಇದು ಕೂಡ ಚೆನ್ನಾಗಿದೆ. ಅದರಲ್ಲೂ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸಗಳನ್ನು ಮಾಡಲಿಕ್ಕೂ ಈ ಶುಕ್ರ ಹೋರವನ್ನು ನೀವು ಬಳಸ್ಕೊಳ್ಬಹುದು. ಅದೇ ರೀತಿ ರೇಷ್ಮೆ ಮತ್ತು ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ, ಅಂದರೆ ರೇಷ್ಮೆ ವ್ಯಾಪಾರಿಗಳಿಗೆ ಹಾಗೆ ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಒಳ್ಳೆಯ ಸಮಯ. ಅಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಲಾಭದಾಯಕ ಸ್ಥಿತಿಗೆ ಕೊಂಡೊಯ್ಯುವಂಥ ಒಂದು ವಿಶೇಷ ಸಂದರ್ಭ ಈ ಶುಕ್ರ ಹೋರ ಇರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 9:06-10:05 ಹಾಗೆ ಅಪರಾಹ್ನ 3:54-4:52 ಹಾಗೆ ರಾತ್ರಿ 11:00-12:02 ಶುಕ್ರ ಹೋರ ಇರುವಂಥ ಸಮಯ, ಇದನ್ನು ಕೂಡ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ವೀಕ್ಷಕ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೂ ಮೊದಲು ಆ ಆರಂಭದ ಸಮಯ ಚೆನ್ನಾಗಿದೆಯೇ ಇಲ್ಲವೇ, ಆ ಮುಹೂರ್ತ ಸೂಕ್ತವಾಗಿದೆಯೇ ಅನ್ನುವಂಥದ್ದನ್ನು ನೋಡಿ. ಅದೇ ರೀತಿ ಕೆಲವು ನಿರ್ದಿಷ್ಟ ಕೆಲಸಗಳನ್ನು ಆರಂಭ ಮಾಡಲಿಕ್ಕೆ ಈ ಹೊರವನ್ನು ನೀವು ನೋಡಬೇಕು. ಅದಕ್ಕಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ, ಇದು ಒಳ್ಳೆಯ ಮಾಹಿತಿಯನ್ನು ನಿಮಗೆ ಕೊಡುತ್ತೆ. ಹಾಗೆ ನಿಮಗೆ ಬೇಕಾದಂತಹ ವಿಚಾರಗಳು ಇಲ್ಲಿ ಸಿಕ್ಕಾಗ ಅದನ್ನು ಅನುಸರಣೆ ಮಾಡಿದಾಗ ನಿಮ್ಮ ಪ್ರಯತ್ನಕ್ಕೆ 100%-100% ಫಲ ಸಿಕ್ಕತ್ತೆ. ಹಾಗಾಗಿ ಪ್ರಯತ್ನಪೂರ್ವಕವಾಗಿ ಮಾಡುವಂಥ ಕೆಲಸಗಳು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗಲಿ, ಒಳ್ಳೆಯ ಫಲ ನಿಮಗೆ ಸಿಕ್ಕಲಿ ಅಂತ ಹೇಳಿ ಹಾರೈಸ್ತಾ, ಇನ್ನು ವಿಶೇಷವಾಗಿ ಈ ದಿನ ವೃಶ್ಚಿಕ ರಾಶಿಗೆ ರವಿ ಪ್ರವೇಶ ಆಗ್ತಾ ಇರುವಂಥದ್ದು. ಹಾಗಾಗಿ ರವಿಯ ಸಂಕ್ರಮಣ ಕಾಲ ಇದು. ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಬರುವಂಥ ವಿಶೇಷ ಸಂದರ್ಭ ಇದು. ಹಾಗಾಗಿಯೇ ಈ ದಿನ ಬಹಳ ಮಹತ್ವದ ದಿನ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು. ಹಾಗೆ ನಾವು ರವಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋದಂಥದ್ದನ್ನು ಸಂಕ್ರಮಣ ಅಂತ ಹೇಳ್ತೇವೆ ಅಂತ ಹೇಳಿದ್ವಿ. ಇಲ್ಲಿ ಕರ್ಕಾಟಕ ಸಂಕ್ರಮಣ, ಮಿಥುನ ಸಂಕ್ರಮಣ, ಮಕರ ಸಂಕ್ರಮಣ ಮತ್ತು ಮೇಷ ಸಂಕ್ರಮಣ ಏನಿದೆ ಇದನ್ನು ಬಹಳ ಮಹತ್ವ ಕೊಟ್ಟು ಹೇಳ್ತಾರೆ, ಅಂದರೆ ಇದು ಬಹಳ ವಿಶೇಷತೆ ಅಂತ ಹೇಳಿ. ಆದರೆ ಈ ವೃಶ್ಚಿಕ ಸಂಕ್ರಮಣ ಏನಿದೆ ಅಥವಾ ವೃಶ್ಚಿಕ ಸಂಕ್ರಾಂತಿ ಇದು ಹೆಚ್ಚು ಜನರಿಗೆ ತಿಳಿದಿಲ್ಲ. ಬಹಳ ವಿಶೇಷವಾಗಿರುವಂಥ ಸಂಕ್ರಾಂತಿ ಇದು, ತುಂಬ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು. ಹಾಗಾಗಿ ಸೂರ್ಯದೇವ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡುವಂತಹ ದಿನ ಏನಿದೆ ಅದು ಬಹಳ ಪವಿತ್ರವಾದಂತಹ ದಿನ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ
ಸೂರ್ಯದೇವ ವೃಶ್ಚಿಕ ರಾಶಿಯಲ್ಲಿ ಪ್ರವೇಶ ಮಾಡಿ ಒಂದು ತಿಂಗಳು ಈ ವೃಶ್ಚಿಕ ರಾಶಿಯಲ್ಲಿ ಇರುವಂಥದ್ದು. ಹಾಗಾಗಿನೇ ಈ ದಿನದ ವಿಶೇಷತೆ ಏನು, ಹಾಗೆ ಈ ದಿನ ಮಾಡಬೇಕಾಗಿರುವಂಥ ವಿಧಿಬದ್ಧವಾದಂಥ ಆಚರಣೆಗಳು ಯಾವ್ಯಾವುದು ಅನ್ನೋಂಥದ್ರ ಬಗ್ಗೆ ಕೆಲವು ಮಾಹಿತಿಗಳನ್ನು ನೋಡೋಣ. ಪ್ರೀತಿಯ ಬಂಧುಗಳೇ, ಈ ವೃಶ್ಚಿಕ ಸಂಕ್ರಾಂತಿಯ ಮಹತ್ವ ಬಹಳ ವಿಶೇಷವಾಗಿರುವಂಥದ್ದು. ಅದರಲ್ಲೂ ಹಿಂದೂ ಧರ್ಮದ ನಂಬಿಕೆಯ ಪ್ರಕಾರ ವೃಶ್ಚಿಕ ಸಂಕ್ರಾಂತಿಯ ದಿನ ಸೂರ್ಯದೇವರನ್ನು ಆರಾಧನೆ ಮಾಡಬೇಕು ಅಂತ ಇದೆ. ಹಾಗಾಗಿನೇ ಈ ದಿನ ಸ್ನಾನವನ್ನು ಮಾಡಿ ಸೂರ್ಯನನ್ನು ಪೂಜೆ ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನು ಕೊಡುವಂಥದ್ದು, ಹಾಗೆ ಕೈಲಾದಂತಹ ದಾನವನ್ನು ಮಾಡುವಂಥದ್ದು, ಶಕ್ತಿ ಎಷ್ಟಿದೆಯೋ ಅಷ್ಟು ದಾನವನ್ನು ಮಾಡುವಂಥದ್ದು ಈ ದಿನ ತುಂಬ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಭಗವಂತ ಕೊಟ್ಟಿರುವಂಥದ್ದನ್ನು ನಾವೊಬ್ಬರೇ ಅನುಭವಿಸೋದಕ್ಕಿಂತ ಯಾರಿಗೆ ಅಗತ್ಯ ಇದೆ ಅಂಥವ್ರಿಗೆ ನಮ್ಮಲ್ಲಿ ಹೆಚ್ಚಿನದ್ದನ್ನು ಕೊಡುವಂಥದ್ದು ಬಹಳ ವಿಶೇಷ. ಅಂಥ ಒಂದು ದಾನ ಧರ್ಮದ ಬುದ್ಧಿ ನಮಗೆ ಬರಬೇಕು. ಅದು ಈ ವೃಶ್ಚಿಕ ಸಂಕ್ರಮಣದ ದಿನ ಏನಾದರೂ ದಾನ ಮಾಡಿದ್ರೆ ವಿಶೇಷ ಫಲಗಳೇ ಸಿಕ್ಕತ್ತೆ ಅನ್ನುವಂಥದ್ದು. ಹಾಗೆ ಈ ದಿನದಲ್ಲಿ ಶ್ರಾದ್ದ ಮಾಡುವಂಥದ್ದು, ಪಿತೃತರ್ಪಣವನ್ನು ಕೊಡುವಂಥದ್ದು ಕೂಡ ಬಹಳ ಉತ್ತಮ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥ ವಿಚಾರ. ಹಾಗಾಗಿ ವೃಶ್ಚಿಕ ಸಂಕ್ರಾಂತಿಯ ದಿನ ಒಬ್ಬ ವ್ಯಕ್ತಿ ತೀರ್ಥಯಾತ್ರೆಗೆ ಹೋಗಿ ಪೂರ್ವಜರಿಗೆ ಶ್ರಾದ್ದವನ್ನು ಮತ್ತು ತರ್ಪಣವನ್ನು ಮಾಡುವಂಥ ಸಂಪ್ರದಾಯವನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗೆ ಯಾವುದೇ ಸಂಕ್ರಮಣದ ದಿನ ಕೂಡ, ಅಂದರೆ ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶ ಮಾಡುವಂಥ ದಿನದಂದು ತರ್ಪಣಾದಿಗಳನ್ನು ಕೊಡಲಿಕ್ಕೆ, ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ ಬಹಳ ಅತ್ಯುತ್ತಮವಾದಂತಹ ದಿನ. ಏಕೆಂದರೆ ನಾವು ಮಾಡುವಂಥ ಈ ಪಿತೃಗಳ ಪೂಜೆ ಏನಿದೆ ಅದು ನೇರವಾಗಿ ನಮ್ಮ ಪಿತೃಗಳಿಗೆ ತಲುಪುತ್ತೆ. ಇದರಿಂದ ಪಿತೃಶಾಪವಾಗಲಿ ಪಿತೃದೋಷವಾಗಲಿ ಪರಿಹಾರ ಆಗುತ್ತೆ. ಮನೆಯಲ್ಲಿ ಕುಟುಂಬದಲ್ಲಿ ಸಂತಾನ ಭಾಗ್ಯದ ಜೊತೆಗೆ ಕುಟುಂಬದ ಸಮೃದ್ಧಿ ಕೂಡ ಇರುತ್ತೆ. ಯಾವುದೇ ರೀತಿಯ ಕೆಟ್ಟ ಮನಸ್ಸುಗಳು ಆ ಕುಟುಂಬದಲ್ಲಿ ಇರಲ್ಲ, ಒಗ್ಗಟ್ಟಾಗಿ ಇರುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಆದ್ದರಿಂದಲೇ ಪಿತೃದೋಷವನ್ನು ಪಿತೃಶಾಪವನ್ನು ನಿವಾರಣೆ ಮಾಡಿಕೊಳ್ಬೇಕು. ಅದಕ್ಕಾಗಿ ಈ ಸಂಕ್ರಮಣದ ದಿನದಂದು ಪಿತೃಗಳ ಪೂಜೆಯನ್ನು ಮಾಡುವಂಥದ್ದು ಮತ್ತು ವಿಶೇಷ. ಹಾಗೆ ಈ ದಿನದಲ್ಲಿ ದೇವಿ ಪುರಾಣದ ಪ್ರಕಾರ ಸಂಕ್ರಾಂತಿಯ ದಿನ ಪವಿತ್ರ ಸ್ನಾನವನ್ನು ಮಾಡದಂಥ ವ್ಯಕ್ತಿ 7 ಜನ್ಮಗಳವರೆಗೆ ಅನಾರೋಗ್ಯದಿಂದ ಬಳಲ್ತಾನೆ ಅನ್ನುವಂಥದ್ದು ಇದೆ. ಆದ್ದರಿಂದಲೇ ಪವಿತ್ರ ನದಿಗಳ ಸ್ನಾನವನ್ನು ಮಾಡುವಂಥದ್ದು, ಸಮುದ್ರ ಸ್ನಾನವನ್ನು ಮಾಡುವಂಥದ್ದು ಈ ಸಂಕ್ರಮಣದ ದಿನದಲ್ಲಿ ಬಹಳ ವಿಶೇಷ. ಅದರಲ್ಲೂ ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ತುಂಬ ಅನುಕೂಲವನ್ನು, ತುಂಬ ಲಾಭವನ್ನು, ಹಾಗೆ ತುಂಬ ಯೋಗಗಳನ್ನು ಕಲ್ಪಿಸಿಕೊಡುವಂಥ ಒಂದು ಸ್ನಾನ. ಹಾಗಾಗಿನೇ ಈ ದಿನ ಪವಿತ್ರ ಸ್ನಾನವನ್ನು ಮಾಡಬೇಕು, ಇಲ್ಲಾಂತ ಹೇಳಿದ್ರೆ ಅಂಥ ವ್ಯಕ್ತಿಗಳಿಗೆ ಅನಾರೋಗ್ಯ ಕಾಡುತ್ತೆ. ಈಗ ಚೆನ್ನಾಗಿರ್ಬೋದು, ಮುಂದೆ ವಯಸ್ಸಾದಂತೆ ರೋಗಗಳ ಬಾಧೆ ಅವನನ್ನು ಪೀಡಿಸ್ತಾ ಇರುತ್ತೆ ಅನ್ನುವಂಥದ್ದು. ಹಾಗಾಗಿ 7 ಜನ್ಮಗಳವರೆಗೆ ಅನಾರೋಗ್ಯ ಇರುತ್ತೆ ಅಂತ ಹೇಳಿದ್ರೆ ಅಂಥದ್ದನ್ನು ಕಳ್ಕೊಳ್ಬೇಕು, ಸುಖವಾದಂತಹ ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಈ ನದಿಯ ಸ್ನಾನ, ಸಮುದ್ರದ ಸ್ನಾನ ಬಹಳ ವಿಶೇಷವಾಗಿ ಆಗಬೇಕು. ಆ ಸಂದರ್ಭದಲ್ಲೇ ಸ್ನಾನ ಮಾಡ್ತಾ ಇದ್ದಾಗೇ ಸೂರ್ಯದೇವನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡುವಂಥದ್ದು. ಹಾಗೆ ಈ ದಿನ ಬಡವರಿಗೆ ಆಹಾರವನ್ನಾಗಲಿ, ಬಟ್ಟೆಯನ್ನಾಗಲಿ, ಅಥವಾ ಹಸುವನ್ನಾಗಲಿ, ಅಂದರೆ ಗೋ ದಾನ ಅಂತ ಹೇಳ್ತಾರೆ, ಇದನ್ನಾಗಲಿ ಮಾಡುವಂಥದ್ದು ತುಂಬ ಮಂಗಳಕರ. ಆದ್ದರಿಂದಲೇ ಈ ವೃಶ್ಚಿಕ ಸಂಕ್ರಮಣ ಬಹಳ ವಿಶೇಷವಾಗಿ ಅನುಸರಣೆ ಮಾಡಬೇಕಾಗಿರುವಂಥದ್ದು. ಹಾಗೆ ಈ ಸೂರ್ಯ ಬಹಳ ವಿಶೇಷವಾಗಿ ಕಾರಕತ್ವಗಳನ್ನು ಹೊಂದಿರುವಂಥವನು, ಪಿತೃಕಾರಕ, ಪುತ್ರಕಾರಕ, ಹಾಗೆ ರಾಜನೀತಿ, ಆಡಳಿತ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು ರವಿ. ಯಾವುದೇ ಉದ್ಯೋಗ ಇರಲಿ, ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೂ ಅಲ್ಲಿ ನಿಮಗೆ ಉನ್ನತಿಯನ್ನು ತರುವಂಥವನು. ಹಾಗೆ ಮನೆಯಲ್ಲಿ ಸಂತಾನವನ್ನು ಬಯಸ್ತಾ ಇರುವಂಥವ್ರಿಗೆ ಈ ಸೂರ್ಯನ ಆರಾಧನೆಯಿಂದ ವಿಶೇಷ ಫಲಗಳೇ ಸಿಕ್ಕತ್ತೆ. ಹಾಗೆ ಆರೋಗ್ಯಕ್ಕೂ ಕಾರಕನಾಗಿರುವಂಥವನು ರವಿ. ಹಾಗಾಗಿ ಆರೋಗ್ಯ ವರ್ಧನೆಗೆ ರವಿಯನ್ನು ಆರಾಧನೆ ಮಾಡಬೇಕು. ಇನ್ನು ನಾವು ಮಾಡುವಂಥ ಕೆಲಸಗಳಲ್ಲಿ ಅಥವಾ ಸಮಾಜಕ್ಕೆ ನಾವು ಮಾಡುವಂಥ ಅಳಿಲು ಸೇವೆ ಏನಿದೆ, ಇದರಿಂದ ನಮಗೆ ಒಳ್ಳೆಯ ಹೆಸರು, ಕೀರ್ತಿ, ಹಾಗೆ ಸದ್ಭಾವನೆ ಬರಬೇಕು ಅಂತ ಹೇಳಿದ್ರೆ ರವಿ ಆರಾಧನೆ ಆಗಬೇಕು. ಹಾಗೆ ನಮ್ಮ ಯಾವುದೇ ರೀತಿಯ ವ್ಯವಹಾರಗಳಲ್ಲೂ ಕೂಡ ಪ್ರಗತಿಯನ್ನು ಹೊಂದಲಿಕ್ಕೂ ಕೂಡ ಈ ರವಿಯ ಪೂಜೆ, ಅಂದರೆ ಸೂರ್ಯನ ಪೂಜೆ ಬಹಳ ಸೂಕ್ತವಾಗಿರುವಂಥದ್ದು. ಹಾಗಾಗಿ ಈ ವೃಶ್ಚಿಕ ಸಂಕ್ರಾಂತಿಯ ದಿನ ಸೂರ್ಯನನ್ನು ಪೂಜೆ ಮಾಡುವಂಥದ್ದು ಇತರ ಸಂಕ್ರಾಂತಿಯಂತೆಯೇ ಪ್ರಯೋಜನಕಾರಿಯಾಗಿರುವಂಥದ್ದು. ಹಾಗಾಗಿ ಈ ದಿನ ಬೆಳಿಗ್ಗೆ ಎದ್ದು ದೈನಂದಿನ ಚಟುವಟಿಕೆಗಳನ್ನು ಪೂರೈಸಿದ ನಂತರದಲ್ಲಿ ಸೂರ್ಯದೇವನನ್ನು ಆರಾಧನೆ ಮಾಡಬೇಕು. ತಾಮ್ರದ ಪಾತ್ರೆಯಲ್ಲಿ ಶುದ್ಧವಾದ ನೀರನ್ನು ತುಂಬಿಸಬೇಕು. ಅದಕ್ಕೆ ಕೆಂಪು ಚಂದನವನ್ನು ಸೇರಿಸಿ
ಸೂರ್ಯನಿಗೆ ಅರ್ಘ್ಯವನ್ನು ಸಮರ್ಪಣೆ ಮಾಡಬೇಕು. ಹಾಗೆ ಸೂರ್ಯದೇವನಿಗೆ ದೀಪವನ್ನು ಹಚ್ಚಿ ಕೆಂಪು ಚಂದನವನ್ನು ತುಪ್ಪದೊಂದಿಗೆ ಬೆರೆಸಿದ ನಂತರ ಅದನ್ನು ಹೋಮ ಮಾಡಬೇಕು, ಅಂದರೆ ಅಗ್ನಿಸ್ಪರ್ಶ ಮಾಡಬೇಕು ಅದಕ್ಕೆ. ಹಾಗೆ ಈ ದಿನ ಪೂಜಾ ಸಮಯದಲ್ಲಿ ಕೆಂಪು ಹೂಗಳನ್ನು ಮಾತ್ರ ಬಳಸಬೇಕು. ಹಾಗೆ ಬೆಲ್ಲದ ಪಾಯಸವನ್ನು ಸೂರ್ಯನಿಗೆ ಸಮರ್ಪಣೆ ಮಾಡಬೇಕು. ಹಾಗೆ ಕೆಲವು ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳಿದೆ, ಅದನ್ನು ಜಪ ಮಾಡಿಕೊಳ್ಬೇಕು. ಅದರಲ್ಲೂ ಬಹಳ ಮುಖ್ಯವಾಗಿ ಓಂ ದಿನಾಕರಾಯೈ ನಮಃ ಅನ್ನುವಂತಹ ಸಿದ್ಧ ಮಂತ್ರಗಳನ್ನು ಜಪ ಮಾಡಿದ್ರೆ ಸೂರ್ಯದೇವ ಬಹಳ ಬೇಗ ಒಲಿದು ಬರ್ತಾನೆ, ಹಾಗೆ ಈ ನವಗ್ರಹ ದೋಷಗಳನ್ನು ತೊಡೆದು ಹಾಕ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ವೃಶ್ಚಿಕ ಸಂಕ್ರಮಣ ವಿಶೇಷವಾಗಿ ಇರುವಂಥ ದಿನ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥದ್ದು. ಹಾಗೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ತೇಜಸ್ಸು ಬರಬೇಕು, ಮುಖದಲ್ಲಿ ಆಕರ್ಷಣೆ ಇರಬೇಕು, ರಾಜಕಳೆ ಇರಬೇಕು, ರಾಜಗಾಂಭೀರ್ಯ ಇರಬೇಕು, ಹಾಗೆ ಮಾತಿನಲ್ಲಿ ದೃಢತೆ ಇರಬೇಕು, ಆರೋಗ್ಯವಂತನಾಗಿ ಕಾಣಿಸ್ಬೇಕು. ಇನ್ನು ಕೆಲವರ ಕಣ್ಣುಗಳಂತೂ ಬಹಳ ಆಕರ್ಷಣೀಯವಾಗಿರುತ್ತೆ, ಅದನ್ನು ನೋಡಿದ್ರೆ ಕೂಡ ಗೊತ್ತಾಗುತ್ತೆ ತುಂಬ ವ್ಯಕ್ತಿ ಆರೋಗ್ಯಪೂರ್ಣವಾಗಿರ್ತಾರೆ ಅನ್ನುವಂಥದ್ದು. ಹಾಗಾಗಿ ಅಂಥ ಒಂದು ಆಕರ್ಷಣೆ ಬೇಕು ಅಂತ ಹೇಳಿದ್ರೆ ಈ ದಿನ ಸೂರ್ಯನನ್ನು ಆರಾಧನೆ ಮಾಡಬೇಕು. ಹಾಗೆ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡುವಂಥದ್ದು, ಸೂರ್ಯನಿಗೆ ಅರ್ಘ್ಯವನ್ನು ಪ್ರದಾನ ಮಾಡುವಂಥದ್ದು, ಸೂರ್ಯ ಮಂತ್ರಗಳನ್ನು ಜಪ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇದರಲ್ಲಿ ವಿಶೇಷವಾದಂಥ ಒಂದು ಆಕರ್ಷಣಾ ಶಕ್ತಿ ಆವಿರ್ಭಾವ ಆಗುತ್ತೆ, ತೇಜಸ್ಸು ಮೂಡುತ್ತೆ. ಹಾಗಾಗಿಯೇ ಒಬ್ಬರ ಮುಖದಲ್ಲಿ ರಾಜಕಳೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಸೂರ್ಯ. ಹಾಗಾಗಿ ಸೂರ್ಯನನ್ನು ಪೂಜೆ ಮಾಡೋದರಿಂದ, ಆರಾಧನೆ ಮಾಡೋದರಿಂದ ಈ ಒಂದು ಶಕ್ತಿಯನ್ನು ನಾವು ಕೂಡ ಪಡ್ಕೊಳ್ಬೋದು. ಹಾಗಾಗಿ ಯಾವುದೇ ವ್ಯಕ್ತಿ ತೇಜಸ್ಸನ್ನು, ಸಾಮರ್ಥ್ಯವನ್ನು, ಕೀರ್ತಿಯನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತಾಮ್ರದ ಪಾತ್ರೆಯನ್ನು ಹೆಚ್ಚಾಗಿ ಉಪಯೋಗಿಸಬೇಕು. ಕುಡಿಯುವ ನೀರನ್ನು ಕೂಡ ತಾಮ್ರದ ಪಾತ್ರೆಯಲ್ಲೇ ಕುಡಿಬೇಕು. ಹಾಗಾಗಿ ಯಾರು ದಿನನಿತ್ಯದ ಜೀವನದಲ್ಲಿ ತಾಮ್ರವನ್ನು ಹೆಚ್ಚಾಗಿ ಬಳಸ್ತಾರೋ, ಅದರಲ್ಲೂ ಪೂಜಾದಿಗಳಿಗೆ ತಾಮ್ರದ ತಟ್ಟೆ, ತಾಮ್ರದ ತಂಬಿಗೆ ಇತ್ಯಾದಿಗಳನ್ನು ಬಳಸ್ತಾರೆ, ಅಂಥವರಿಗೆ ಬಹಳ ವಿಶೇಷ ಫಲ ಸಿಕ್ಕತ್ತೆ. ಆದ್ದರಿಂದಲೇ ಪಂಚಪತ್ರೆಯಾಗಲಿ, ಉದ್ಧರಣೆಯಾಗಲಿ, ಪೂಜಾ ಸಾಮಗ್ರಿಗಳನ್ನು ಇಟ್ಟುಕೊಳ್ಳುವಂಥ ಪಾತ್ರೆಗಳಾಗಲಿ ಎಲ್ಲವೂ ಕೂಡ ತಾಮ್ರದಲ್ಲಿ ಇರುವಂಥದ್ದು. ಕೆಲವು ತಾಮ್ರದ ವಿಗ್ರಹಗಳು ಕೂಡ ನಿಮ್ಮ ಮನೆಯ ಪೂಜಾ ಮಂದಿರದಲ್ಲಿ ಇರಬಹುದು. ಹಾಗಾಗಿ ಈ ತಾಮ್ರ ಕೆಂಪು ಬಣ್ಣವನ್ನು ಪ್ರತಿನಿಧಿಸುವಂಥದ್ದು. ಸೂರ್ಯ ಕೆಂಪು ಬಣ್ಣಕ್ಕೆ ಅಧಿಕಾರಿ, ಆದ್ದರಿಂದಲೇ ಈ ಕೆಂಪು ವರ್ಣ, ಹಾಗೆ ಕೆಂಪು ಬಣ್ಣದ ಲೋಹ, ಕೆಂಪು ವಸ್ತ್ರ, ಕೆಂಪನೆಯ ಹೂಗಳು ಸೂರ್ಯನಿಗೆ ಬಹಳ ವಿಶೇಷವಾಗಿ ಸಮರ್ಪಣೆ ಆಗಬೇಕಾಗಿರುವಂಥದ್ದು. ಹಾಗಾಗಿಯೇ ಈ ವೃಶ್ಚಿಕ ಸಂಕ್ರಾಂತಿಯ ದಿನ ಸೂರ್ಯನನ್ನು ಪೂಜೆ ಮಾಡೋದರಿಂದ, ಸೂರ್ಯನಿಗೆ ಸಂಬಂಧಿಸಿದಂಥ ಮಂತ್ರಗಳನ್ನು ಪಠಣ ಮಾಡೋದರಿಂದ ಹೆಚ್ಚು ಪ್ರಯೋಜನವನ್ನು ಕೂಡ ಪಡ್ಕೊಳ್ಬೋದು. ಹಾಗಾಗಿ ಈ ದಿನ ಸೂರ್ಯ ಚಾಲೀಸವನ್ನು ಅಥವಾ ಸೂರ್ಯಾಷ್ಟಕವನ್ನು ಪಠಣ ಮಾಡಿಕೊಳ್ಳಿ. ಇದು ಎಲ್ಲ ರೀತಿಯ ದೋಷಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ನವಗ್ರಹಗಳಿಗೆ ರಾಜನಾಗಿರುವಂಥ ಸೂರ್ಯನ ಆರಾಧನೆ ಈ ದಿನ ಬಹಳ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ಬರಬೇಕು. ಒಂದು ಪುಟ್ಟದಾದ ಸಂಕಲ್ಪವನ್ನು ಮಾಡಿಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡ್ತೀನಿ, ಸೂರ್ಯನ ಜಪವನ್ನು ಮಾಡ್ತೀನಿ, ಸೂರ್ಯನಿಗೆ ಸಂಬಂಧಪಟ್ಟಂಥ ಶ್ಲೋಕಗಳನ್ನಾಗಲಿ ಮಂತ್ರಗಳನ್ನಾಗಲಿ ಹೇಳ್ಕೊಳ್ತೇನೆ ಪ್ರತಿನಿತ್ಯ ಅನ್ನುವಂಥದ್ದನ್ನು ನೀವು ಮನಸ್ಸಿನಲ್ಲಿ ಅಂದುಕೊಂಡ್ರೆ ಸಾಕು, ಅದು ಸಿದ್ಧಿಸುತ್ತೆ. ಹಾಗಾಗಿ ಈ ದಿನದಿಂದಲೇ ನಿಮ್ಮ ಬದುಕಿಗೆ ಒಂದು ವಿಶೇಷ ತಿರುವು ಸಿಕ್ಕತ್ತೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಬದುಕಿನಲ್ಲಿ, ನಮ್ಮ ಜೀವನದಲ್ಲಿ ಘಟಿಸುವಂಥ ಪ್ರಮುಖ ಘಟನೆಗಳಿಗೆ ಸೂರ್ಯನೇ ಸಾಕ್ಷಿಯಾಗಿ ನಿಲ್ಲುವಂಥವನು. ಹಾಗಾಗಿ ಈ ದಿನ ಅಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿ, ಸೂರ್ಯಾರಾಧನೆಗೆ ನಿಮ್ಮನ್ನು ನೀವು ವಿಧಿಬದ್ಧವಾಗಿ ತೊಡಗಿಸ್ಕೊಳ್ಳುವಂಥ ಒಂದು ಷರತ್ತನ್ನು ಹಾಕ್ಕೊಳ್ಳಿ. ಖಂಡಿತ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಸೂರ್ಯದೇವ ತಮ್ಮೆಲ್ಲರಿಗೂ ಕೂಡ ಆರೋಗ್ಯವನ್ನು ಕೊಟ್ಟು, ಹಾಗೆ ನಿಮ್ಮ ಉದ್ಯೋಗದಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ತರಲಿ ಅಂತ ಹೇಳಿ ಆಶಿಸ್ತಾ, ಇನ್ನು ಪ್ರತಿನಿತ್ಯ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಕ್ರಮಗಳನ್ನು ಅನುಸರಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದನ್ನು ನೋಡೋಣ. ನಾವು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಪಂಚಾಯತನ ಪದ್ಧತಿಯನ್ನು ಆಚರಣೆ ಮಾಡಬೇಕು ಅಂತ ಹಿರಿಯರು ಹೇಳಿದ್ದಾರೆ. ಅಂತ ಹೇಳಿದ್ರೆ ಮನೆಯಲ್ಲಿ ಕನಿಷ್ಠ 5 ದೇವತೆಗಳನ್ನು ಪೂಜಿಸಬೇಕು ಅನ್ನುವಂಥದ್ದು. ಇದರಲ್ಲಿ ಗಣೇಶ, ಶಿವ, ವಿಷ್ಣು, ಸೂರ್ಯ ಮತ್ತು ದುರ್ಗಾದೇವಿ, ಈ ಪಂಚದೇವರು ಮತ್ತು ದೇವತೆಗಳನ್ನು ಪೂಜೆ ಮಾಡಲೇಬೇಕು ಪ್ರತಿದಿನ ಅನ್ನುವಂಥದ್ದು ಇದೆ. ಏಕೆಂತ ಹೇಳಿದ್ರೆ ಯಾವುದೇ ದೇವರ ಆರಾಧನೆಯನ್ನು ಮಾಡಿದ್ರೆ, ನಂಬಿಕೆಯಿಂದ, ಏಕಾಗ್ರತೆಯಿಂದ ಪೂಜೆಯನ್ನು ಮಾಡಿದ್ರೆ ಅವರ ಇಷ್ಟಾರ್ಥಗಳು ನೆರವೇರುತ್ತೆ, ಮನಸ್ಸಿಗೆ ಒಂದು ಸಮಾಧಾನ, ಶಾಂತಿ ಅನ್ನುವಂಥದ್ದು ಲಭ್ಯವಾಗುತ್ತೆ. ಇನ್ನು ಮನೆಯಲ್ಲಿ
ಸಂಚರಿಸುವಂತಹ ದುಷ್ಟಗ್ರಹಗಳಾಗಲಿ, ಯಾವುದೇ ರೀತಿಯ ದೋಷಗಳಾಗಲಿ, ದೃಷ್ಟಿದೋಷಗಳಾಗಲಿ ನಿವಾರಣೆಯಾಗುತ್ತೆ. ಹಾಗಾಗಿ ಆ ಮನೆಯಲ್ಲಿ ಸದಾಕಾಲ ಒಂದು ಪಾಸಿಟಿವ್ ವೈಬ್ರೇಷನ್ ಅನ್ನುವಂಥದ್ದು ಇರುತ್ತೆ. ಅದಕ್ಕಾಗಿಯೇ ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡುವಂಥದ್ದು, ದೇವರಿಗೆ ಭಕ್ತಿಯಿಂದ ದೀಪಗಳನ್ನು ಹಚ್ಚಿಟ್ಟು ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು ಮಹಾ ಪುಣ್ಯದ ಕೆಲಸ. ಇದು ಆಗಲೇಬೇಕು. ಹಾಗಾಗಿ ದೇವರ ಪೂಜೆಯನ್ನು ಅನುಸರಣೆ ಮಾಡ್ತಾ ಇರುವಂತಹ ಮನೆಯಲ್ಲಿ ಸದಾಕಾಲ ಶಾಂತಿ ಸಮೃದ್ಧತೆ ಅನ್ನುವಂಥದ್ದು ಇರುತ್ತೆ. ಹಾಗೆ ಕೆಲವರು ಮನೆಯಲ್ಲಿ ಎರಡು ಶಿವಲಿಂಗಗಳನ್ನು, ಮೂರು ಗಣಪತಿ ವಿಗ್ರಹಗಳನ್ನು, ಎರಡು ಶಂಖ, ಎರಡು ಸೂರ್ಯನ ವಿಗ್ರಹಗಳನ್ನು, ಮೂರು ದುರ್ಗಾಮೂರ್ತಿಯನ್ನು, ಮತ್ತು ಎರಡು ಗೋಮತಿ ಚಕ್ರಗಳನ್ನು, ಎರಡು ಸಾಲಿಗ್ರಾಮಗಳನ್ನು ಪೂಜೆ ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಮನೆಯಲ್ಲೂ ಕೂಡ ಒಂದೇ ರೀತಿಯ ಎರಡು ವಿಗ್ರಹಗಳು ಇರಬಾರ್ದು ನಿಮ್ಮ ಪೂಜಾ ಮಂದಿರದಲ್ಲಿ. ಅದನ್ನು ನೀವು ಖಚಿತಪಡಿಸ್ಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಯಾವ ಮನೆಯಲ್ಲಿ ಎರಡೆರಡು ವಿಗ್ರಹಗಳಿರುತ್ತೋ ಆ ಮನೆಗೆ ಯಾವುದೋ ಒಂದು ಸಮಸ್ಯೆ ಅನ್ನುವಂಥದ್ದು ಕಾಡ್ತಾ ಇರುತ್ತೆ. ಹಾಗಾಗಿ ಶಾಂತಿ, ನೆಮ್ಮದಿ, ಆರೋಗ್ಯಕರವಾದಂಥ ಬದುಕು ಆ ಮನೆಯಲ್ಲಿ ಇರಲ್ಲ. ಆದ್ದರಿಂದ ಇದನ್ನು ಮೊದಲು ಖಾತ್ರಿಪಡಿಸ್ಕೊಳ್ಬೇಕು. ಹಾಗೆ ನಾವು ಮನೆಯಲ್ಲಿರುವಂಥ ದೇವರಿಗಾಗಲಿ ಅಥವಾ ಯಾವುದೇ ದೇವಾಲಯಕ್ಕೆ ಹೋಗುವಂಥ ಸಂದರ್ಭದಲ್ಲಾಗಲಿ ದುರ್ಗೆಗೆ ಒಂದು ಸುತ್ತು ನಮಸ್ಕಾರ ಮಾಡಬೇಕು, ಸೂರ್ಯನಿಗೆ ಏಳು ಸುತ್ತು ನಮಸ್ಕಾರ ಮಾಡಬೇಕು, ಇನ್ನು ಗಣೇಶನಿಗೆ ಮೂರು ಸುತ್ತು, ವಿಷ್ಣುವಿಗೆ ನಾಲ್ಕು ಸುತ್ತು, ಮತ್ತು ಶಿವನಿಗೆ ಅರ್ಧ ಸುತ್ತು ಮಾತ್ರ ಪ್ರದಕ್ಷಿಣೆಯನ್ನು ಮಾಡಬೇಕು. ಪೂರ್ಣ ಸುತ್ತು ಶಿವನಿಗೆ ಆಗಬಾರ್ದು, ಪ್ರದಕ್ಷಿಣೆಯನ್ನು ಮಾಡಬಾರ್ದು ಅನ್ನೋವಂಥದ್ದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಹಾಗಾಗಿ ನೀವು ಪ್ರದಕ್ಷಿಣೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಸಂಖ್ಯೆಗಳನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಹಾಗೆ ಯಾವುದೇ ಮಂತ್ರವನ್ನು ನೀವು ಪಠಣ ಮಾಡ್ತಾ ಪೂಜೆಯನ್ನು ಮಾಡಬೇಕು. ಒಂದು ವೇಳೆ ನೀವು ಕಂಠಪಾಠ ಮಾಡಿದಂತಹ ಯಾವುದೇ ಮಂತ್ರ ಪೂಜೆಯ ಸಂದರ್ಭದಲ್ಲಿ ನೆನಪಿಗೆ ಬರದೇ ಇದ್ದರೆ ಆ ಸಂದರ್ಭದಲ್ಲಿ ನೀರು, ಅರಿಶಿನ, ಕುಂಕುಮ, ಚಂದನ, ಹೂವು ಇತ್ಯಾದಿಗಳನ್ನು ಅರ್ಪಣೆ ಮಾಡದೇ ಪೂಜೆಯನ್ನು ಮಾಡಬೇಕು. ಹಾಗಾಗಿ ಭಗವಂತನನ್ನು ಮನಸ್ಸಿಗೆ ತಂದುಕೊಂಡೇ ಧೂಪವನ್ನು ಹಚ್ಚುವಂಥದ್ದು ಅಥವಾ ಕರ್ಪೂರ, ಇನ್ನು ತುಪ್ಪದ ಬತ್ತಿ ಇತ್ಯಾದಿಗಳಿಂದ ಮಂಗಳಾರತಿಯನ್ನು ಮಾಡುವಂಥದ್ದನ್ನು ಮಾಡಿ. ಹಾಗೆ ಬಲಗೈ, ಉಂಗುರದ ಬೆರಳು ಮತ್ತು ನಿಮ್ಮ ಹೆಬ್ಬೆರಳಿನ ಸಹಾಯದಿಂದ ಮಾತ್ರ ದೇವರಿಗೆ ಹೂವನ್ನು ಅರ್ಪಣೆ ಮಾಡಬೇಕು. ಕೆಲವರು ಹೆಬ್ಬೆರಳು ಮತ್ತು ತೋರು ಬೆರಳಿನ ಸಹಾಯದಿಂದ ಹೂವನ್ನು ಅರ್ಪಿಸುವಂಥದ್ದು ಇದೆ, ಇದು ಆಗಬಾರ್ದು. ಹಾಗಾಗಿ ನೀವು ಮಾಡುವಂತಹ ಪೂಜಾ ಫಲ ನಿಮಗೆ ಸಿಗಬೇಕು, ಯಾವುದೇ ರೀತಿಯ ಅಮಂಗಳ ಆಗಬಾರ್ದು ಅಂತ ಹೇಳಿದ್ರೆ ನೀವು ಉಂಗುರದ ಬೆರಳು ಮತ್ತು ಹೆಬ್ಬೆರಳಿನ ಸಹಾಯದಿಂದಲೇ ಹೂವನ್ನು ಪೂಜೆ ಮಾಡಬೇಕು. ಹೀಗೆ ಪೂಜೆಯನ್ನು ಮಾಡೋದರಿಂದ ಪೂಜೆಯ ಪೂರ್ಣ ಫಲವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಪ್ರತಿನಿತ್ಯ ಮನೆಯಲ್ಲಿ ಮಾಡುವಂತಹ ಪೂಜೆಯಲ್ಲೂ ಕೂಡ ಇಂತಹ ಪದ್ಧತಿಗಳನ್ನು ಅನುಸರಣೆ ಮಾಡಿಕೊಳ್ಳಿ. ಖಂಡಿತ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ, ಭಗವಂತನ ಅನುಗ್ರಹ ನಿಮಗೆ ಬಹಳ ಬೇಗ ಉಂಟಾಗತ್ತೆ ಅನ್ನುವಂಥ ಮಾಹಿತಿಯನ್ನು ಹೇಳ್ತಾ, ನಂಬಿಕೆ ಶ್ರದ್ಧೆ ಇರುವಂಥವರು ಇಂತಹ ಒಂದು ಪೂಜಾ ಪದ್ಧತಿಯನ್ನು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ನೀವು ಗಮನಿಸಬೇಕಾಗಿರುವಂಥದ್ದು, ಯಾವುದೇ ರೀತಿಯ ಸಂಶಯಾಸ್ಪದವಾದಂತಹ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಡಿ, ಅದಕ್ಕೆ ಸಿಕ್ಕಿ ಹಾಕ್ಕೊಳ್ಬೇಡಿ. ಹಾಗಾಗಿ ಯಾವುದೇ ಒತ್ತಡಗಳು ಬರಲಿ, ಯಾವುದೇ ಆಕರ್ಷಣೆಗಳು ಬರಲಿ, ಪ್ರಲೋಭನೆಗಳು ಬಂದರೂ ಕೂಡ ಈ ಹಣಕಾಸಿನ ವಿಚಾರದಲ್ಲಿ ಈ ದಿನ ತುಂಬ ಜಾಗೃತರಾಗಿರಿ. ಹಾಗೆ ಈ ದಿನ ನಿಮ್ಮ ಕೆಟ್ಟ ಅಭ್ಯಾಸಗಳು ಏನೇ ಇದ್ದರೂ ಕೂಡ ಅದು ನಿಮ್ಮ ಹತ್ತಿರದಲ್ಲಿರುವಂಥವರಿಗೆ ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡುತ್ತೆ. ಹಾಗಾಗಿಯೇ ಈ ದಿನ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಬೇಕು, ಬೇರೆಯವರ ಸೈಕಾಲಜಿಯನ್ನು ಸ್ಟಡಿ ಮಾಡಬೇಕು ಈ ದಿನದಲ್ಲಿ. ಹಾಗಾಗಿ ಈ ದಿನ ಸ್ವಲ್ಪ ಹೊಸ ಜ್ಞಾನವನ್ನು ಪಡ್ಕೊಳ್ಳೋಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇರುವಂತಹ ದಿನ. ಹಾಗೆ ಈ ದಿನ ಸಂತೋಷವನ್ನು ಅನುಭವಿಸ್ಲಿಕ್ಕೂ ಕೂಡ ಒಳ್ಳೆಯ ಸನ್ನಿವೇಶಗಳಿದೆ, ಸಂದರ್ಭಗಳಿದೆ. ಆದರೆ ನೀವೇ ನೀವಾಗಿ ಮಾಡಿಕೊಳ್ಳುವಂಥ ಕೆಲವು ತಪ್ಪುಗಳೇನಿದೆ ಇದು ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ. ಹಾಗಾಗಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಕೂಡ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಸಲಹೆ ಮಾರ್ಗದರ್ಶನದಂತೆ ಅವರ ಜೊತೆಯಲ್ಲಿ ನಿಂತು ಕೆಲಸಗಳನ್ನು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ರೀತಿಯಲ್ಲಿ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಈ ದಿನ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ನಿಮ್ಮ ಗುರುಗಳ ಸ್ಮರಣೆಯನ್ನು ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ
3. ವೃಷಭರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕುಟುಂಬದಲ್ಲಿ ಸ್ವಲ್ಪ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಅದರಲ್ಲೂ ಕುಟುಂಬದಲ್ಲಿ ನಿಮ್ಮ ತಾಯಿ ಅಥವಾ ತಾಯಿಯ ಸ್ಥಾನದಲ್ಲಿರುವಂಥವರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕು. ಹಾಗೆ ನಿಮ್ಮ ಯಾವುದೇ ಒಂದು ಅಭಿಪ್ರಾಯಕ್ಕೂ ಕೂಡ ಅಥವಾ ನಿಮ್ಮ ತೀರ್ಮಾನಕ್ಕೆ ಈ ದಿನ ನಿಮ್ಮ ತಾಯಿಯವರ ಸಂಪೂರ್ಣ ಸಹಕಾರ ಇದೆ. ಹಾಗಾಗಿ ಅವರಿಂದ ಪಡ್ಕೊಳ್ಳುವಂಥ ಹಣಕಾಸಿನ ನೆರವಾಗಲಿ ಅವರ ಮಾರ್ಗದರ್ಶನವಾಗಲಿ ಈ ದಿನ ನಿಮಗೆ ತುಂಬ ಬೆಂಬಲವನ್ನು ತರುವಂಥದ್ದು. ಹಾಗೆ ಈ ದಿನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಒಂದು ಯೋಗದ ದೃಷ್ಟಿಯಿಂದ ನೀವು ಅನುಭವಿಸುವಂಥದ್ದು ಇದೆ. ಅಂದರೆ ಒಳ್ಳೆಯ ಯೋಗ ಇದ್ದಂಥವ್ರಿಗೆ ಯಾವುದೇ ಕೆಲಸಗಳು ಕೂಡಿ ಬರುತ್ತೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ಅದೇ ರೀತಿಯಲ್ಲಿ ಸಂತೋಷ ಅನ್ನುವಂಥದ್ದು ನಿಮಗೆ ವಿಶೇಷವಾಗಿ ಈ ದಿನ ಒದಗಿ ಬರುವಂಥದ್ದು. ಹಾಗೆ ಈ ದಿನ ನಿಮಗೆ ಆಧ್ಯಾತ್ಮಿಕವಾಗಿ ಮನೋಧರ್ಮವನ್ನು ಸುಧಾರಣೆ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ಸಿಕ್ಕುವಂಥದ್ದು. ಏನೋ ಭಗವಂತ, ಧಾರ್ಮಿಕ ವಿಚಾರಗಳು, ಧರ್ಮ ಇತ್ಯಾದಿಗಳ ಬಗ್ಗೆ ನಿಮ್ಮ ಸ್ನೇಹಿತರ ಜೊತೆನೋ ಬಂಧುಗಳ ಜೊತೆನೋ ಮಾತಾಡುವಂಥದ್ದು, ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಇದು ನಿಮಗೆ ಒಂದು ಚೈತನ್ಯವನ್ನು ತರುವಂಥದ್ದು, ಹೊಸ ಹುರುಪು ಉತ್ಸಾಹವನ್ನು ಕೂಡ ಒದಗಿಸಿಕೊಡುವಂಥ ಸನ್ನಿವೇಶಗಳಿದು. ಹಾಗೆ ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಇತಿಮಿತಿ ಅನ್ನುವಂಥದ್ದನ್ನು ಇಟ್ಕೊಳ್ಳಿ. ಆತುರಾತುರವಾಗಿ ಕೆಲಸವನ್ನು ಮಾಡುವಂಥದ್ದನ್ನು ಆದಷ್ಟು ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಹಣಕಾಸಿನ ವಿಚಾರಗಳನ್ನು ಬಹಳ ಎಚ್ಚರಿಕೆಯಿಂದ, ಅದರಲ್ಲೂ ಅಪರಿಚಿತರ ಜೊತೆ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗಣೇಶ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿಯವರಿಗೆ ಈ ದಿನ ಲಾಭದಾಯಕವಾದಂಥ ದಿನ. ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ನಿಮ್ಮ ಸಂತೋಷವನ್ನು ಹಾಗೆ ನಿಮ್ಮ ಒಂದು ಪ್ರಗತಿಯನ್ನು ಮರಳಿ ಪಡೆಯುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಕೈಬಿಟ್ಟು ಹೋದಂತಹ ವಿಚಾರ ಈ ದಿನ ನಿಮ್ಮ ಕೈ ಸೇರುವಂಥದ್ದು. ಇದು ನಿಮಗೆ ತುಂಬ ಸಂತೋಷವನ್ನು ಕೂಡ ತರುತ್ತೆ. ಹಾಗೆ ಈ ದಿನ ನಿಮ್ಮ ಮನೆಗೆ ಅಥವಾ ನಿಮ್ಮ ಉದ್ಯೋಗಕ್ಕೆ, ವ್ಯಾಪಾರಕ್ಕೆ ಸಂಬಂಧಪಟ್ಟಂತಹ ಹೂಡಿಕೆಯ ವಿಚಾರಗಳೇನೇ ಇದ್ದರೂ ಕೂಡ ಅದು ತುಂಬ ಲಾಭವನ್ನು ತರುತ್ತೆ. ನಿಮ್ಮ ಪೋಷಕರು ಅಥವಾ ನಿಮ್ಮಲ್ಲಿರುವಂತಹ ಹಿರಿಯರು ನಿಮ್ಮ ಬಗ್ಗೆ ತುಂಬ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡಿರುವಂಥವರು, ತುಂಬ ನಿರೀಕ್ಷಣೆಗಳಿದೆ, ಅದಕ್ಕೆ ಪೂರಕವಾದಂತಹ ಕೆಲಸಗಳು ಈ ದಿನ ಮಾಡಬೇಕಾಗತ್ತೆ. ಹಾಗಾಗಿ ನೀವು ಯಾವುದೇ ಒಂದು ಕಮಿಟ್ಮೆಂಟ್ಗೆ ಈಗಾಗಲೇ ಒಪ್ಪಿಕೊಂಡಿದ್ದರೆ, ಒಬ್ಬರಿಗೆ ಒಂದು ಮಾತನ್ನು ಕೊಟ್ಟಿದ್ದರೆ ಅಥವಾ ನಿಮಗೆ ನೀವೇ ಇಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಸಂಕಲ್ಪವನ್ನು ಮಾಡಿಕೊಂಡಿದ್ದರೆ ಖಂಡಿತ ಆ ಕೆಲಸವನ್ನು ಮಾತ್ರ ಮುಂದುವರಿಸಿ. ಹೊಸ ಕೆಲಸಗಳಿಗಿಂತ ಈಗಾಗಲೇ ನೀವು ಪ್ರಾರಂಭ ಮಾಡಿರುವಂಥ ಕೆಲಸವನ್ನು ಮುಂದುವರಿಸಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದೇ ಸರಿಯಾದ ಕ್ರಮ ಕೂಡ ನಿಮಗೆ ಈ ದಿನದಲ್ಲಿ. ಇನ್ನು ನಿಮ್ಮ ಶ್ರಮ ವಹಿಸುವಂತಹ ಕೆಲಸಗಳು ಹೆಚ್ಚಿನ ಲಾಭವನ್ನು, ಕೀರ್ತಿಯನ್ನು, ಒಳ್ಳೆಯ ಹೆಸರನ್ನು ಕೂಡ ಈ ದಿನ ನಿಮಗೆ ತರುತ್ತೆ. ಆದರೆ ಈ ದಿನ ನಿಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಮುಂದುವರಿಬೇಕು. ಬ್ಲೈಂಡಾಗಿ ಹೋಗಬೇಡಿ ಯಾವುದೇ ವಿಚಾರದಲ್ಲಿ, ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ಗುರುಗಳ ದರ್ಶನ ಮಾಡಿ. ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಸಾಯಿಬಾಬಾ ಇರ್ಬೋದು, ಅಥವಾ ನಿಮಗೆ ಯಾವುದೇ ಗುರುಗಳ ಒಂದು ಭಕ್ತಿ, ನಿಷ್ಠೆ ಅಥವಾ ಅವರಲ್ಲಿ ನಂಬಿಕೆ ಇದ್ದಂಥವರ ಸ್ತೋತ್ರವನ್ನು ಪಠಣ ಮಾಡ್ಕೊಳ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ದ್ವಿತೀಯದಲ್ಲಿದ್ದಾನೆ, ಕುಟುಂಬ ಸ್ಥಾನದಲ್ಲಿ. ಹಾಗಾಗಿ ಕುಟುಂಬದಲ್ಲಿ ನಡೆಯುವಂತಹ ವಿದ್ಯಮಾನಗಳು ಈ ದಿನ ನಿಮಗೆ ಕೆಲವೊಮ್ಮೆ ಸಂತೋಷವನ್ನು ತಂದರೆ, ಕೆಲವೊಮ್ಮೆ ನಿಮ್ಮ ಜವಾಬ್ದಾರಿಯನ್ನು ಎಚ್ಚರಿಸುತ್ತೆ. ಹಾಗೆ ಈ ದಿನ ನಿಮ್ಮ ಭಾವನೆಗಳನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಮನಸ್ಸು ಹೇಳುವಂತೆ ಕೇಳುವಂಥದ್ದಲ್ಲ, ಆದರೆ ಹೃದಯ ಹೇಳುವಂಥ ಕೆಲಸಗಳನ್ನು ಮಾಡಬೇಕು ಈ ದಿನ. ಹಾಗಾಗಿಯೇ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಬಹಳ ಹೃದಯಪೂರ್ವಕವಾಗಿ ಮಾಡಿ. ಇದು ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರಿಗೂ ಕೂಡ ತುಂಬ ಇಷ್ಟವಾಗುವಂಥ ಒಂದು ನಡೆ. ಹಾಗೆ ಈ ದಿನ ಒಂದು ಧಾರ್ಮಿಕ ಸ್ಥಳಕ್ಕೆ ಭೇಟಿ ನೀಡುವಂಥ ಒಂದು ಯೋಗ ಕೂಡ ಇದೆ. ಹಾಗಾಗಿ ಈ ದಾನ ಧರ್ಮದ ಬಗ್ಗೆ ಆಗಲಿ ಅಥವಾ ಧಾರ್ಮಿಕ ವಿಚಾರಗಳ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ಆಗಲಿ, ಈ ದಿನ ನೀವು ಮುಂದುವರಿಯಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಇದೆ. ಅದರಂತೆ ಮುಂದುವರಿಯಿರಿ, ಮನಸ್ಸಿಗೆ ಸಮಾಧಾನ ಇರುತ್ತೆ.
ಹಾಗೆ ಈ ದಿನ ನಿಮ್ಮ ಮಕ್ಕಳ ಬಗ್ಗೆ ಅದರಲ್ಲೂ ಚಿಕ್ಕ ಮಕ್ಕಳಿದ್ದರೆ ಅವರ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೂಡ ಕೊಡಬೇಕಾಗುತ್ತೆ. ಇನ್ನು ಯಾವುದೇ ವಿಚಾರದಲ್ಲೂ ಕೂಡ ಈ ದಿನ ಮುಂದಾಲೋಚನೆ ಇರಬೇಕು ನಿಮಗೆ. ನಾಳೆ ಹೇಗೆ ಏನು ಅನ್ನೋಂಥದ್ದನ್ನು ನೋಡಿ ಈ ದಿನದ ತೀರ್ಮಾನ ಆಗಬೇಕು. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ತೀರ್ಮಾನಗಳಿರಲಿ. ಇನ್ನು ನಿಮ್ಮ ಮಾತು ಕೂಡ ನಿಮ್ಮ ನಿಯಂತ್ರಣದಲ್ಲೇ ಇರಬೇಕು. ಆಗ ಮಾತ್ರ ನೀವು ಮಾಡಿರುವಂತಹ ಕೆಲಸಕ್ಕೂ ಕೂಡ ಒಳ್ಳೆಯ ಫಲ, ನಿಮಗೂ ಕೂಡ ಶ್ರೇಯಸ್ಸು ಲಭ್ಯವಾಗುತ್ತೆ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ನೀವು ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ, ಸಿಂಹರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾದಂತಹ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು. ಇದರಿಂದ ಒತ್ತಡಗಳಿಂದ ಮುಕ್ತರಾಗ್ತೀರಿ. ಏನೋ ಸಮಸ್ಯೆ ಇದೆ, ಭಾರ ಅನ್ನುವಂಥದ್ದು ಇದೆ, ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸಿಲ್ಲ, ಮನಸ್ಸಿದ್ದರೂ ಮಾರ್ಗದರ್ಶನ ಇಲ್ಲ ಅನ್ನುವಂಥವ್ರಿಗೆ ಈ ದಿನ ವಿಶೇಷವಾದಂಥ ಒಂದು ದಾರಿ ತೋರಿ ಬರುತ್ತೆ. ಗುರುಗಳ ಹಿರಿಯರ ಮಾರ್ಗದರ್ಶನ ನಿಮ್ಮನ್ನು ಒಂದು ಗುರಿಯನ್ನು ತಲುಪಿಸುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಒಳ್ಳೆಯ ಹಣ ಸಂಪಾದನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ಸಂಪಾದನೆ ಏನಿದೆ ಅಥವಾ ನಿಮ್ಮ ಆದಾಯ, ಅದು ನಿಮ್ಮ ಕೈಯಿಂದ ಜಾರಿ ಹೋಗಬಾರ್ದು. ಅದಕ್ಕಾಗಿ ವೃಥ ಖರ್ಚು ಏನೇ ಬಂದರೂ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಇನ್ನು ವಿಶೇಷವಾಗಿ ಪ್ರಕೃತಿ ಸಹಜವಾದಂಥ ನಿಮ್ಮ ಕೋಪವನ್ನಾಗಲಿ ಅಥವಾ ನಿಮ್ಮ ಅನಿಸಿಕೆಯನ್ನಾಗಲಿ ವ್ಯಕ್ತಪಡಿಸುವಂತಹ ಸಂದರ್ಭ ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರಬಹುದು. ಅದನ್ನು ಕೂಡ ಗಮನಿಸಬೇಕಾಗುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ಪ್ರೀತಿ ವ್ಯಕ್ತಿ, ಪ್ರೀತಿ ಪಾತ್ರರು ನಿಮ್ಮನ್ನು ಹೊಗಳುವಂತಹ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ತುಂಬ ಮೆಚ್ಚುಗೆಗಳು ವ್ಯಕ್ತವಾಗುವಂಥದ್ದು. ಹಾಗೆ ಈ ದಿನ ಬಹಳಷ್ಟು ಸಾಧನೆ ಮಾಡುವಂಥ ಒಂದು ಸಾಮರ್ಥ್ಯ ಇದೆ, ತುಂಬ ಎನರ್ಜಿ ಇದೆ. ಅದನ್ನು ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಳಿ, ಅದನ್ನು ದುರುಪಯೋಗ ಮಾಡಿಕೊಳ್ಬೇಡಿ. ಅಂಥ ಒಂದು ಎನರ್ಜಿಯನ್ನು ದುರುಪಯೋಗ ಪಡಿಸಬೇಕು ಅಂತಲೇ ನಿಮ್ಮ ಹಿತಶತ್ರುಗಳು ನಿಮ್ಮ ಸುತ್ತಮುತ್ತ ಇರುವಂಥವರಿದ್ದಾರೆ, ಅವರ ಬಗ್ಗೆ ಈ ದಿನ ಕೂಡ ಗಮನ ಹರಿಸಬೇಕು. ಹಾಗೆ ಈ ದಿನದ ಆರಂಭ ಸ್ವಲ್ಪ ಒತ್ತಡ ಭರಿತವಾಗಿದ್ದರೂ ಕೂಡ ಕ್ರಮೇಣ ಅದು ಸರಿ ಹೋಗುತ್ತೆ. ಹಾಗಾಗಿ ಈ ದಿನ ನೀವು ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡುವಂಥದ್ದು, ಸೂರ್ಯನನ್ನು ಧ್ಯಾನ ಮಾಡುವಂಥದ್ದು, ಹಾಗೆ ಸೂರ್ಯನಿಗೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳ್ಕೊಳ್ಳುವಂಥದ್ದನ್ನು ಮಾಡಿ ಒಳ್ಳೆಯದಾಗತ್ತೆ. ಸಾಧ್ಯವಾದಷ್ಟು ಈ ದಿನ ತಾಮ್ರದ ವಸ್ತುಗಳ ಬಳಕೆಯನ್ನು ಮಾಡಿ. ನಿಮ್ಮ ದೈನಂದಿನ ಜೀವನ ಕ್ರಮದಲ್ಲಿ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾರಾಶಿ, ಕನ್ಯಾರಾಶಿಯವರಿಗೆ ಈ ದಿನ ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ. ಸೂರ್ಯನ ಮನೆಯಲ್ಲಿ ಚಂದ್ರ ಇದ್ದಾನೆ ಈ ದಿನ. ಆದ್ದರಿಂದಲೇ ಈ ದಿನ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಅದರಲ್ಲೂ ಯಾವುದಾದರೂ ಒಂದು ಸಭೆ ಸಮಾರಂಭಕ್ಕೆ ಅಥವಾ ನಿಮ್ಮ ಕುಟುಂಬ ವರ್ಗದವರ ಜೊತೆ ಒಂದು ಚರ್ಚೆ ಮಾತುಕತೆ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿಯನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು ಈ ದಿನದಲ್ಲಿ. ಇದರಿಂದ ನಿಮ್ಮ ಕೌಟುಂಬಿಕ ಜವಾಬ್ದಾರಿಗಳು ಕೂಡ ಸುಧಾರಣೆಯಾಗುತ್ತೆ. ಹಾಗೆ ಈ ದಿನ ಪ್ರೀತಿ ಪ್ರೇಮ ಪ್ರಣಯದ ಸಂದರ್ಭದಲ್ಲೂ ಕೂಡ ನಿಮ್ಮ ಮನೋಭಾವದಲ್ಲಿ ಹಠಾತ್ ಬದಲಾವಣೆ ಆಗುವಂಥದ್ದು ಇದೆ. ಏನೋ ಒಂದು ಅಂದುಕೊಳ್ತೀರಿ, ಇದ್ದಕ್ಕಿದ್ದಾಗೆ ಅದನ್ನು ಬದಲಾವಣೆ ಮಾಡುವಂತಹ ಸಂದರ್ಭಗಳು ಹೆಚ್ಚಾಗಿರುತ್ತೆ. ಹಾಗಾಗಿ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿರುವಂಥದ್ದು. ಏನೋ ಬೇಕು ಆದರೆ ಅದು ಸಿಕ್ಕಾಗ ಅದು ಬೇಡ, ಮತ್ತೊಂದು ಬೇಕು, ಈ ರೀತಿಯಲ್ಲಿ ಮನಸ್ಸು ಹರಿದಾಡುವಂತಹ ಸಾಧ್ಯತೆಗಳೇ ಹೆಚ್ಚಾಗಿದೆ. ಆದ್ದರಿಂದಲೇ ನೀವು ನಿಮ್ಮ ಬಯಕೆಗಳಲ್ಲಿ ಖಚಿತತೆಯನ್ನು ಇಟ್ಕೊಳ್ಬೇಕು. ಇದೇ ಬೇಕು, ಇದೇ ಸಾಕು ಅನ್ನೋಂಥದ್ದು ನಿಮ್ಮ ಮನಸ್ಸಿಗೆ ಬರಬೇಕಷ್ಟೇ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ದಿನಗಳಿಂದ ನೆನೆಗುದಿಗೆ ಬಿದ್ದಿರುವಂತಹ ವಿಚಾರಗಳನ್ನು ಈ ದಿನ ಕೈಗೆತ್ತಿಕೊಳ್ಬೇಕು. ಅಂಥ ಕೆಲಸಗಳನ್ನು ನೀವು ಮುಂದುವರಿಸಬೇಕು. ಹೊಸದಾಗಿ ಮಾಡೋದಕ್ಕಿಂತ ಹಳೆಯದಾಗಿರುವಂಥ ಕೆಲಸ ಕಾರ್ಯಗಳು, ಅರ್ಧಂಬರದಾಗಿರುವಂಥ ಕೆಲಸ ಕಾರ್ಯಗಳು, ಅದನ್ನು ಮುಂದುವರಿಸಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ದಾನಶೂರ ಕರ್ಣನಂತೆ ಕೆಲವು ವಿಚಾರಗಳಲ್ಲಿ ದಾನಶೂರನಾಗಿ ಇರಬೇಕು. ದಾನ ಧರ್ಮ ಮಾಡುವಂಥ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಬೇಕು ಈ ದಿನದಲ್ಲಿ. ಹಾಗಾಗಿ ನಿಮ್ಮನ್ನು ಆಶ್ರಯಿಸಿ ಬರುವಂಥ ನಿಮ್ಮ ಬಂಧುಗಳು ಸ್ನೇಹಿತರು ಅವರ ಒಂದು ನಿರೀಕ್ಷೆಗಳನ್ನು ನೋಡಿ, ಅವರ ಅಗತ್ಯತೆಗಳನ್ನು ನೋಡಿ, ನಿಮ್ಮಲ್ಲಿರುವಂಥದ್ದನ್ನು ಅವರಿಗೂ ಹಂಚಿ ದಾನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಗಣಪತಿಯ ದರ್ಶನ ಮಾಡಿ ಬನ್ನಿ ಈ ದಿನ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ
9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವಿಶೇಷವಾಗಿ ಲಾಭಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದರಿಂದ ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಅನುಕೂಲವನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಒಂದು ಒತ್ತಡವನ್ನು ಹೋಗಲಾಡಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶ ಕೂಡ ನಿಮಗೆ ಬರುತ್ತೆ. ಯಾವುದೋ ಒಂದು ಆಧ್ಯಾತ್ಮಿಕತೆಯ ಹಿನ್ನೆಲೆ ನಿಮಗೆ ಒದಗಿ ಬರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಮಾನಸಿಕ ದೃಢತೆಯನ್ನು ಕಾಯ್ದುಕೊಳ್ಳುವಂಥದ್ದು, ಅದಕ್ಕಾಗಿ ಈ ದಿನ ನೀವು ಶ್ರಮ ಪಡುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ನಿಮ್ಮ ಸ್ನೇಹಿತರಿಂದ ತುಂಬ ಸಂತೋಷವನ್ನು ಅನುಭವಿಸುವಂಥದ್ದು ಕೂಡ ಇದೆ. ಹಾಗಾಗಿ ನೀವು ಮಾಡಿಕೊಂಡಿರುವಂಥ ಒಪ್ಪಂದಗಳಿಂದ, ಅದರಲ್ಲೂ ಈ ರಹಸ್ಯ ಒಪ್ಪಂದಗಳನ್ನು ಹೊರತುಪಡಿಸಿದ್ರೆ ಸಾಧಾರಣವಾಗಿ ಮಾಡಿಕೊಂಡಿರುವಂಥ ಒಪ್ಪಂದಗಳು, ಅಗ್ರಿಮೆಂಟ್ಸ್ ಏನಿದೆಯೋ ಅದು ನಿಮ್ಮ ಸಂಗಾತಿ, ಪ್ರೀತಿಪಾತ್ರರಿರಲಿ, ಸ್ನೇಹಿತರಲ್ಲಿರಲಿ, ಬಂಧುಗಳ ಜೊತೆ ಇರಲಿ, ಅಂಥ ಒಪ್ಪಂದಗಳಿಂದ ಒಳ್ಳೆಯ ಲಾಭವನ್ನು ಪಡ್ಕೊಳ್ತೀರಿ. ಈ ದಿನದಲ್ಲಿ ಒಳ್ಳೆಯ ಅನುಕೂಲತೆಗಳು ಉಂಟಾಗತ್ತೆ. ಹಾಗೆ ಈ ದಿನ ಮನಸ್ಸಿನ ಉಲ್ಲಾಸಕ್ಕೆ, ಒಂದು ಮನರಂಜನೆಗೆ ಮಾರು ಹೋಗುವಂಥದ್ದು ಇದೆ. ಏನು ಮಾಡಿದ್ರೂ ಕೂಡ ಮನಸ್ಸಿಗೆ ಸಮಾಧಾನ ಆಗಬೇಕು, ಸಂತೋಷ ಆಗಬೇಕು, ಅಂಥ ಕೆಲಸಗಳೇ ಈ ದಿನ ನಿಮಗೆ ತುಂಬ ಇಷ್ಟವಾಗುವಂಥದ್ದು. ಅದಕ್ಕಾಗಿ ಹೆಚ್ಚು ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಇದಕ್ಕೆ ನಿಮ್ಮ ಸಂಗಾತಿಯ ಸಂಪೂರ್ಣ ಸಹಕಾರ ಈ ದಿನ ನಿಮಗೆ ಸಿಕ್ಕತ್ತೆ. ಅವರ ಮಾತು ಈ ದಿನ ನಿಮಗೆ ತುಂಬ ಮೋಟಿವೇಟ್ ಆಗುವಂಥದ್ದು. ಹಾಗಾಗಿ ಒಂದು ಪ್ರೇರಣಾತ್ಮಕವಾದಂಥ ಮಾತು ಈ ದಿನ ನಿಮ್ಮಲ್ಲಿ ಉತ್ಸಾಹವನ್ನು ಹೆಚ್ಚಿಸತ್ತೆ. ಅಂಥ ಕೆಲಸಗಳನ್ನೇ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ನಿಮ್ಮ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಕರ್ಮಸ್ಥಾನದಲ್ಲಿ ಬಹಳ ವಿಶೇಷವಾಗಿ ನಿಮ್ಮ ಕೆಲಸ ಕಾರ್ಯಗಳಿಂದ ನಿಮಗೆ ತೃಪ್ತಿ, ಆತ್ಮತೃಪ್ತಿ ಸಿಕ್ಕುವಂಥದ್ದು. ಇದರಿಂದ ಆತ್ಮವಿಶ್ವಾಸದ ಮಟ್ಟ ಕೂಡ ಹೆಚ್ಚಾಗುವಂಥ ಸಾಧ್ಯತೆಗಳಿದೆ. ಆದರೆ ಈ ಕೆಲಸದಲ್ಲೇ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದಕ್ಕಿಂತ ವಿಶ್ರಾಂತಿಯ ಕಡೆ ಗಮನ ಹರಿಸುವಂಥದ್ದು ಬಹಳ ಮುಖ್ಯ. ಏಕೆಂದರೆ ಆರೋಗ್ಯ ಇದು ನಿಮಗೆ ಭಾಗ್ಯ, ಹೆಲ್ತ್ ಈಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಆರೋಗ್ಯವನ್ನು ಈ ದಿನ ಕೂಡ ನೋಡಿಕೊಳ್ಬೇಕಾಗತ್ತೆ. ಇನ್ನು ವಿಶೇಷವಾಗಿ ಹಣದ ಬಗ್ಗೆ ತುಂಬ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಕೂಡ ಇದೆ. ಸಂಪಾದನೆ, ಖರ್ಚು, ವೆಚ್ಚಗಳು, ಉಳಿತಾಯ ಇತ್ಯಾದಿಗಳ ಬಗ್ಗೆ ಈ ದಿನ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸುವಂಥದ್ದು ಅಥವಾ ಅದರ ಬಗ್ಗೆ ಒಂದು ಚರ್ಚೆ, ಮಾತುಕತೆ ನಡೆಯುವಂಥದ್ದು ಕೂಡ ಇದೆ. ಹಾಗೆ ನಿಮ್ಮ ಸಂಗಾತಿಯ ನಡವಳಿಕೆ ಈ ದಿನ ನಿಮಗೆ ಸ್ವಲ್ಪ ಘಾಸಿಗೊಳಿಸ್ಬೋದು, ಎಲ್ಲೋ ಒಂದು ಕಡೆ ಕಿರಿಕಿರಿಯನ್ನು ಉಂಟು ಮಾಡಬಹುದು. ಆದರೂ ಕೂಡ ಸ್ವಲ್ಪ ಸಮಾಧಾನ, ಸ್ವಲ್ಪ ಹೊಂದಾಣಿಕೆ ಅನ್ನುವಂಥದ್ದನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಬುದ್ಧಿವಂತಿಕೆಯಿಂದ ಆಡುವಂಥ ಮಾತುಗಳನ್ನು ನಿಮ್ಮ ಸಂಬಂಧಿಕರು ಕೇಳ್ತಾರೆ, ನಿಮ್ಮ ಸ್ನೇಹಿತರು ಆಲಿಸ್ತಾರೆ. ಆದ್ದರಿಂದ ಈ ದಿನದಲ್ಲಿ ಉಪಯೋಗಕ್ಕೆ ಬರುವಂಥ ಮಾತುಗಳನ್ನು ಆಡಿ. ವ್ಯರ್ಥವಾದ ಚರ್ಚೆ, ಹಾಗೆ ಹರಟೆ ಇತ್ಯಾದಿಗಳಲ್ಲಿ ನಿಮ್ಮನ್ನು ನೀವು ಸಮಯ ವ್ಯರ್ಥವನ್ನು ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಬೇಡಿ. ಇನ್ನು ವಿಶೇಷವಾಗಿ ಸಾಕಷ್ಟು ಕಾರಣಗಳಿಗಾಗಿ ಸಂತೋಷ ನಿಮಗೆ ಈ ದಿನ ಬರುತ್ತೆ, ಆದರೆ ಅದನ್ನು ಅನುಭವಿಸಬೇಕು, ಅಂಥ ಮನಸ್ಥಿತಿ ನಿಮಗಿರಲಿ. ಅದಕ್ಕಾಗಿ ಈ ದಿನ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರು ಈ ದಿನ ನಿಮ್ಮ ಸೋಲಿಗೆ ಕಾರಣವನ್ನು ಕಂಡುಹಿಡ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಯಾವ್ಯಾವುದೋ ವಿಚಾರಗಳಲ್ಲಿ ಎಷ್ಟೋ ಸಾಧನೆಗಳನ್ನು ಮಾಡಿದ್ದೀರಿ, ಆದರೆ ಕೆಲವೊಂದು ವಿಚಾರಗಳು ನಿಮ್ಮ ಗಮನಕ್ಕೆ ಬಂದರೂ ಕೂಡ ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ, ಅದಕ್ಕೆ ಆದ್ಯತೆಯನ್ನು ಕೊಟ್ಟಿಲ್ಲ, ಅದಕ್ಕೆ ಬೇಕಾದಂಥ ಒಂದು ಚಿಕಿತ್ಸೆಯನ್ನು ಕೊಡಬೇಕು. ಹಾಗಾಗಿ ಈ ದಿನ ನಿಮ್ಮ ಸೋಲಿಗೆ ಅಥವಾ ನಿಮ್ಮ ಹಿನ್ನಡೆಗೆ ಅಥವಾ ನಿಮಗೆ ಯಾವುದೋ ಅಸಂತೋಷವನ್ನು ತರುತ್ತೆ, ದುಃಖವನ್ನು ತರುತ್ತೆ, ಅಂಥ ವಿಚಾರಗಳಿಗೆ ಈ ದಿನ ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು, ಅದನ್ನು ಪರಿಗಣಿಸಬೇಕು ಈ ದಿನದಲ್ಲಿ. ಹಾಗೆ ಈ ದಿನ ನಿಮ್ಮ ತಂದೆಯವರ ಅಥವಾ ನಿಮ್ಮ ತಂದೆಯ ಸ್ಥಾನದಲ್ಲಿರುವಂಥವರ ಸಲಹೆಯನ್ನು ಪಡ್ಕೊಳ್ಳಿ. ಅನುಭವದ ಮಾತು ಅದು. ಹಾಗಾಗಿ ನಿಮ್ಮ ಯಾವುದೇ ಚಟುವಟಿಕೆಯಲ್ಲೂ ಕೂಡ ಅವರು ಹೇಳುವಂಥ ಮಾತು ಅಥವಾ ಈ ಹಿಂದೆ ಹೇಳಿರುವಂಥ ಮಾತುಗಳೇನಿದೆ ಅದನ್ನು ಅಳವಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇದು ನಿಮಗೆ ತುಂಬ ಪ್ರಯೋಜನವನ್ನು ನೀಡುತ್ತೆ. ಹಾಗೆ ಈ ದಿನ ನೀವು ಬಳಸುವಂಥ ಭಾಷೆ ಏನಿದೆ ಅದನ್ನು ಸ್ವಲ್ಪ ಹಿತಮಿತವಾಗಿ ಬಳಸಬೇಕು. ಹಾಗೆ ಈ ದಿನದಲ್ಲಿ ಜೀವನಕ್ಕೆ ಒಂದು ಅರ್ಥವನ್ನು ಕೊಡುವಂಥ ಕೆಲಸಗಳನ್ನು ಮಾಡಿ, ಅದರ ಬಗ್ಗೆ ಒಂದು ಕಾಳಜಿಯನ್ನು ವಹಿಸಬೇಕು ಈ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿಯ
ಪ್ರೀತಿಪಾತ್ರರ ಮಾತುಗಳು ನಿಮಗೆ ತುಂಬ ಪ್ರೇರಣೆಯನ್ನು ನೀಡುವಂಥದ್ದು, ಅದನ್ನು ಪಾಸಿಟಿವ್ ಆಗಿ ಅರ್ಥೈಸ್ಕೊಳ್ಳಿ. ಹಾಗಾಗಿ ಯಾವುದರಲ್ಲೂ ಕೂಡ ದೋಷವನ್ನು ಹುಡುಕದೆ ಪ್ರತಿಯೊಂದರಲ್ಲೂ ಕೂಡ ಏನೋ ಒಂದು ವಿಶೇಷತೆ ಇದೆ ಅನ್ನುವಂಥದ್ದನ್ನು ಅನುಭವಿಸಿದರೆ ಈ ದಿನದ ಜೀವನ ತುಂಬ ಸುಂದರವಾಗುತ್ತೆ. ಹಾಗೆ ಈ ಹಣಕಾಸಿನ ವಿಚಾರಗಳಲ್ಲಿ ದುಂದುವೆಚ್ಚ ಮಾಡುವಂಥ ಒಂದು ಪ್ರವೃತ್ತಿಯನ್ನು ನಿಲ್ಲಿಸ್ಬಿಡಿ. ಸ್ವಲ್ಪ ಉಳಿತಾಯ ಮಾಡಿ, ಮುಂದಿನ ಭವಿಷ್ಯಕ್ಕೆ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರು ಈ ದಿನ ಬಹಳ ವಿಶೇಷವಾದಂಥ ಕೆಲಸವೊಂದನ್ನು ಮಾಡುವಂಥ ಸಾಧ್ಯತೆ ಇದೆ. ಕಿರಿಕಿರಿಯ ಮಧ್ಯೆ ಕೂಡ ಕೆಲಸವನ್ನು ಮಾಡುವಂಥ ಮನಸ್ಥಿತಿ ಇದೆ. ಎಷ್ಟೇ ಒತ್ತಡಗಳಿರಲಿ, ಪರಿಸ್ಥಿತಿ ಎಂಥದ್ದೇ ರೀತಿಯಲ್ಲಿರಲಿ, ಆ ಕೆಲಸವನ್ನು ಮಾಡಲೇಬೇಕು ಅನ್ನುವಂಥ ಹಠ ನಿಮ್ಮದಾಗಿರುವಂಥದ್ದು. ಆದರೆ ಈ ಹಠಕ್ಕೂ ಕೂಡ ಒಂದು ಮಿತಿ ಇದೆ, ಅದು ಮಿತಿ ಮೀರದಂತೆ ನೋಡಿಕೊಳ್ಳಬೇಕು. ಅದರಲ್ಲೂ ಸ್ತ್ರೀಯರು ವಿಶೇಷವಾಗಿ ಕೆಲಸಗಳನ್ನು ಮಾಡುವಂತಹ ಸಂದರ್ಭ ಅಥವಾ ಯಾವುದೇ ಒಂದು ತೀರ್ಮಾನವನ್ನು ಮಾಡುವಂತಹ ಸಂದರ್ಭದಲ್ಲಿ ಆತುರಾತುರವಾಗಿ ಯಾವುದೇ ಒಂದು ವಿಚಾರಕ್ಕೆ ಕೈ ಹಾಕಬೇಡಿ. ಸ್ವಲ್ಪ ಸಮಾಧಾನ ಅನ್ನುವಂಥದ್ದು ಇರಲಿ. ಹಾಗೆ ಈ ದಿನ ನಿಮ್ಮಲ್ಲಿರುವಂಥ ಖಿನ್ನತೆ, ಒಂದು ಡಿಪ್ರೆಷನ್ ಅನ್ನುವಂಥದ್ದು ತುಂಬ ಬಾಧಿಸುತ್ತೆ. ಯಾವುದನ್ನೋ ಕಳ್ಕೊಂಡವರಂತೆ ಇರ್ತೀರಿ. ಏನೋ ನಷ್ಟ ಆಗಿದೆ, ಏನೋ ಒಂದು ದುಃಖ, ಹೇಳಿಕೊಳ್ಳಲಾರದಂಥ ಒಂದು ಮನಸ್ಥಿತಿ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ವೇದನೆ. ಹಾಗಾಗಿ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರಿ. ಹಾಗಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಉತ್ತರ ಸಿಕ್ಕದೇ ಇರಬಹುದು, ಆದರೆ ಕ್ರಮೇಣವಾಗಿ ಉತ್ತರವನ್ನು ಹುಡುಕುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸ್ತಾ ಇರಿ. ಹಾಗೆ ಈ ದಿನ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ಮಾತು ಉಪನ್ಯಾಸದಂತೆ ಇರುತ್ತೆ. ಬಹಳ ದೊಡ್ಡ ಬುದ್ಧಿವಾದವನ್ನು ಹೇಳುವಂಥದ್ದು, ಇದು ಕೂಡ ನಿಮಗೆ ಕಿರಿಕಿರಿಯನ್ನು ತರುತ್ತೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ತಾಳ್ಮೆ ಅನ್ನುವಂಥದ್ದು ಬಹಳ ಮುಖ್ಯ. ಹೊಂದಾಣಿಕೆ ಬೇಕು ಈ ದಿನದಲ್ಲಿ, ಆಗ ಮಾತ್ರ ಏನಾದರೂ ಒಂದನ್ನು ಸಾಧನೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಹಾಗೆ ಪ್ರಯಾಣದ ಸಂದರ್ಭ ಸ್ವಲ್ಪ ಎಚ್ಚರಿಕೆ ಇರಲಿ. ಪ್ರಯಾಣ ನಿಮಗೆ ಅಷ್ಟಾಗಿ ಲಾಭವನ್ನಾಗಲಿ ಹಿತವನ್ನಾಗಲಿ ತರ್ತಾ ಇಲ್ಲ, ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಹಾಗೆ ಭಕ್ತಿಯಿಂದ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಪಂಚಮುಖಿ ಆಂಜನೇಯನ ದರ್ಶನ ಮಾಡಿ, ಯಾವುದಾದ್ರೂ ಒಂದು ಫೋಟೋ ಇದ್ದರೆ ಅದನ್ನು ಒಮ್ಮೆ ದರ್ಶನ ಮಾಡಿ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 8. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಬಹಳ ಆರೋಗ್ಯಯುತವಾದಂತಹ ದಿನ. ಏಕೆಂತ ಹೇಳಿದ್ರೆ ಮನಸ್ಸಿನಲ್ಲಿ ಚಿಂತೆ ಇಲ್ಲ. ಚಿಂತೆ ಇದ್ದರೂ ಕೂಡ ಅದನ್ನು ಮರೆಮಾಚುವಂಥ ಕೆಲಸಗಳು ನಿಮ್ಮ ಕೈಯಲ್ಲಿರುತ್ತೆ. ಹಾಗಾಗಿ ಒಂದು ನಷ್ಟವನ್ನು ತುಂಬಿಕೊಳ್ಳಬೇಕು ಅಂತ ಹೇಳಿದ್ರೆ ಮತ್ತೊಂದು ಲಾಭದಾಯಕವಾದಂಥ ಕೆಲಸವನ್ನು ಮಾಡಬೇಕು. ಒಂದು ಚಿಂತೆಯನ್ನು ಮರಿಬೇಕು ಅಂತ ಹೇಳಿದ್ರೆ ಮತ್ತೊಂದು ಸಂತೋಷದ ಕೆಲಸವನ್ನು ಕೈಗೆ ಎತ್ಕೊಳ್ಬೇಕು ಅಂತ ಒಂದು ಪರಿಸ್ಥಿತಿ ಈ ದಿನ ಇದೆ. ಹಾಗಾಗಿ ನಿಮ್ಮನ್ನು ನೀವು ಚೆನ್ನಾಗಿ ಮ್ಯಾನೇಜ್ ಮಾಡ್ತೀರಿ ಈ ದಿನದಲ್ಲಿ. ಇನ್ನು ವಿಶೇಷವಾಗಿ ಮಾನಸಿಕ ಸ್ಪಷ್ಟತೆಯೇ, ಅಂದರೆ ಯಾವುದೇ ಒಂದು ಗೊಂದಲ ಗೋಚಲಗಳು ಇಲ್ಲದೇ ಇರುವಂಥ ದಿನ. ನಿಮ್ಮ ಮಾತು, ನಿಮ್ಮ ಗುರಿ ಅಥವಾ ನಿಮ್ಮ ಯಾವುದೇ ಚಟುವಟಿಕೆ ಬಹಳ ಸ್ಪಷ್ಟವಾಗಿ ಈ ದಿನ ಇರುತ್ತೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರ ಜೊತೆ ಕೂಡ ತುಂಬ ಸಂತೋಷವಾಗಿರ್ತೀರಿ. ಹಾಗೆ ಅವರ ಜೊತೆ ಮಾತಾಡುವಷ್ಟು ಸಮಯ ಕೂಡ ಬಹಳ ಹಿತಮಿತವಾಗಿ ತುಂಬ ಚೆನ್ನಾಗಿ ಇರುವಂತಹ ದಿನ ಇದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಹಣಕಾಸಿನ ಒಂದು ವಿಚಾರದಲ್ಲೂ ಕೂಡ ಸ್ನೇಹಿತರ ಬೆಂಬಲವನ್ನು ಪಡ್ಕೊಳ್ತೀರಿ. ಹಣಕಾಸಿನ ಸ್ಥಿತಿ ಚೆನ್ನಾಗಿರುತ್ತೆ. ವ್ಯಾಪಾರ ವ್ಯವಹಾರಗಳು ಈ ದಿನ ನಿಮ್ಮ ನಿರೀಕ್ಷೆಯಂತೆ ನಡೆಯುವಂಥದ್ದು ಇದೆ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳು, ನಿಮ್ಮ ಹತ್ತಿರದ ಬಂಧುಗಳು ನಿಮ್ಮ ಜೊತೆ ಒಂದು ಗೆಳೆತನವನ್ನು ಬಯಸಬೇಕು, ಒಂದು ಸಂಬಂಧವನ್ನು ವೃದ್ಧಿಸ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಅವರ ಒಂದು ಹಿಡನ್ ಅಜೆಂಡಾ ಏನಿದೆ ನೋಡಿ ಅವರನ್ನು ಹತ್ತಿರಕ್ಕೆ ತರುವಂಥದ್ದು ಅಥವಾ ಅವರ ಜೊತೆ ನಿಮ್ಮ ಸಂಬಂಧವನ್ನು ಬೆಳೆಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಈ ದಿನ ಕಮ್ಯುನಿಕೇಷನ್ ಚೆನ್ನಾಗಿದೆ, ಸಂವಹನ, ಬಹಳ ವಿಶೇಷ ಮಾತುಗಳು ನಿಮ್ಮಿಂದ ಆಗುವಂಥದ್ದು. ಇದು ಒಂದು ಘೋರವಾದ ಸಮಸ್ಯೆಯನ್ನು ಬಗೆಹರಿಸುತ್ತೆ ಇದು. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಭಕ್ತಿಯಿಂದ ಗಣಪತಿಯನ್ನು ದರ್ಶನ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಅಪಾರವಾದಂಥ ಒಂದು ಬಯಕೆಗಳು ಇರುವಂಥ ದಿನ. ಏನೋ ಒಂದು ಆಸೆ, ಏನೋ ಒಂದು ವಾತ್ಸಲ್ಯ ಈ ದಿನ ಕೆಲವು ವ್ಯಕ್ತಿಗಳ ಮೇಲೆ, ಕೆಲವು ವಸ್ತುಗಳ ಮೇಲೆ ಇರುವಂಥದ್ದು ಕೂಡ ಇದೆ.
ಹಾಗಾಗಿ ಅಂಥದ್ದನ್ನು ನಿಮ್ಮದಾಗಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ದಿನ ನಿಮ್ಮ ಪ್ರಯತ್ನ ಬಹಳ ವಿಶೇಷ ರೀತಿಯಲ್ಲಿ ಇರಬೇಕು. ಹಾಗಾಗಿ ಸಾಧಾರಣವಾದಂತಹ ಕೆಲಸವನ್ನು ಕೂಡ ಅಸಾಧಾರಣವಾಗಿ ಮಾಡಬೇಕು ಅಂಥ ಒಂದು ಮನಸ್ಥಿತಿ, ಅಂಥ ಒಂದು ದೃಷ್ಟಿಕೋನ ನಿಮಗೆ ಇರಬೇಕು. ಎಲ್ಲವನ್ನು ಕೂಡ ಪಾಸಿಟಿವ್ ಆಗಿ ನೋಡಿ ಈ ದಿನ. ಹಾಗಾಗಿ ನಿಮಗೆ ಪಾಸಿಟಿವ್ ರಿಸಲ್ಟ್ಸೇ ಬರುವಂಥದ್ದಾಗುತ್ತೆ. ಹಾಗೆ ಈ ದಿನ ನಿಮ್ಮ ಸಹೋದರರಾಗಲಿ ಸಹೋದರಿಯರ ಸಹಕಾರ ಸಹಾಯ ನಿಮಗೆ ಹಣದ ಲಾಭವನ್ನು ತರುವಂಥದ್ದು. ಹಾಗಾಗಿ ಅವರ ನೆರವು ನಿಮ್ಮ ಹಣಕಾಸಿನ ಸಮಸ್ಯೆಯನ್ನು ನಿವಾರಿಸುತ್ತೆ ಈ ದಿನದಲ್ಲಿ. ಹಾಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದಕ್ಕೆ ವಿಳಂಬ ಮಾಡಬೇಡಿ, ಕೂಡಲೇ ಅದರ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ, ಒಂದು ಚರ್ಚೆ ಮಾಡಿ, ಪರಿಹಾರ ಏನು ಅನ್ನುವಂಥದ್ದನ್ನು ಕಂಡುಕೊಳ್ಳಿ. ಹಿರಿಯರಿಂದ ಅನುಭವಸ್ಥರಿಂದ ಅವರ ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಈ ದಿನ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಎಲ್ಲವೂ ಕೂಡ ಸುಲಭವಾಗಿ ಸಿಕ್ಕಲ್ಲ ನಿಮಗೆ, ಶ್ರಮಪಟ್ಟರೆ ಮಾತ್ರ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಮನಸ್ಥಿತಿ ಯಾರಿಂದ ಯಾವುದನ್ನು ಕೂಡ ನಿರೀಕ್ಷೆ ಮಾಡದೆ ನಿಮ್ಮ ಕೆಲಸಗಳನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ. ಇನ್ನು ವಿಶೇಷವಾಗಿ ನೆರೆಹೊರೆಯವರ ಜೊತೆ ಕಿರಿಕಿರಿ ಆಗುವಂಥ ಸನ್ನಿವೇಶಗಳು ಬರಬಹುದು, ಏನೋ ಒಂದು ಮಾತಿನಲ್ಲಿ ವ್ಯತ್ಯಾಸ ಆಗುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷವಾಗಿ ಪ್ರಯಾಣದ ಸಂದರ್ಭದಲ್ಲಿ ನಿಮ್ಮ ಅಮೂಲ್ಯ ವಸ್ತುಗಳ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವಪಾರ್ವತಿಯರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ ಒಂದು. ಪ್ರೀತಿಯ ವೀಕ್ಷಕರೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಹಾಗೆ ಈ ದಿನ ಯಶಸ್ವಿ ದಿನ ಆಗಲಿಕ್ಕೆ ನಿಮ್ಮ ಕುಲದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಗವಂತನ ಸ್ಮರಣೆ ಮಾಡ್ತಾ ಇರಿ, ತಮಗೆಲ್ಲ ಒಳಿತಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ನಮಸ್ಕಾರ.